ಸಂಕ್ರಾಂತಿಯ ಫಲಾಫಲಗಳು ಏನಿರುತ್ತೆ ಯಾವ ಯಾವ ರಾಶಿ ಮೇಲೆ ಏನೇನು ಪರಿಣಾಮಗಳು ಬೀರುತ್ತೆ ಸೂರ್ಯ ಪಥ ಬದಲಾವಣೆ ಏನಿದೆ ಮಕರ ರಾಶಿಗೆ ಪ್ರವೇಶ ಏನು ಮಾಡ್ತಾ ಇದ್ದಾನೆ ಅದರ ಬದಲಾವಣೆಗಳು ಏನೇನು ಇರುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೇವೇಂದ್ರ ಹರೀಶ್ ಕಶ್ಯಪ್ ಅವರು ತಿಳಿಸ್ಕೊಡ್ತಾ ಇದ್ರು ಈಗ ಒಬ್ರು ಕಾಲರ್ ಇದ್ದಾರೆ ಗಾಯತ್ರಿ ಅಂತ ಗಿರಿನಗರದಿಂದ ನಮಸ್ತೆ ಗಾಯತ್ರಿ ಅವರೇ ನಮಸ್ಕಾರ ಮೇಡಮ್ ನಮಸ್ತೆ ಮಾ ಹಬ್ಬದ ಶುಭಾಶಯ ನಮಸ್ಕಾರ ಹೇಳಿ ನಿಮ್ ಪ್ರಶ್ನೆ ಏನು ಕೇಳಿ ಶುಭಾಶಯ ನನ್ನ ನನ್ನ ಪ್ರಶ್ನೆ ಏನಂದ್ರೆ ಈ ಸಂಕ್ರಾಂತಿಯಲ್ಲಿ ಸಾಮಾನ್ಯವಾಗಿ ನಾವು ಕಬ್ಬು ಮತ್ತು ಬಾಳೆಹಣ್ಣನ್ನ ಎಳ್ಳಿನ ಜೊತೆ ಹಂಚೋ ಒಂದು ಸಂಪ್ರದಾಯ ಇದೆ ಈ ಕಬ್ಬನ್ನೇ ಯಾಕೆ ಹಂಚುತ್ತಾರೆ ಮತ್ತೆ ಬಾಳೆಹಣ್ಣನ್ನೇ ಯಾಕೆ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಆಗ್ಲಿ ಹಬ್ಬದ ಶುಭಾಶಯಗಳು ನಿಮಗೆ ಧನ್ಯವಾದ ಈಗ ಬಾಳೆಹಣ್ಣು ಅದು ಸರ್ವ ಋತು ಮತ್ತೆ ಇದು ಚಾತುರ್ಮಾಸದಲ್ಲಿ ಒಂದು ಬಿಟ್ರೆ ಬಾಳೆಹಣ್ಣು ಅಂತಕ್ಕಂಥದ್ದು ದೇವರಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು ಅದು ಯಾಕೆ ಪ್ರೀತಿಕರ ಅಂತಂತಂದರೆ ಬಾಳೆ ಸಸಿಯಲ್ಲಿ ಬೆಂಡಾಗಿ ಬರೋದು ಬೀಜವನ್ನು ಉಗಿದು ಬೀಜದಿಂದ ಬರ್ತಕ್ಕಂಥದ್ದಲ್ಲ ಅದು ಪಕ್ಷಿಗಳು ಹಾಕ್ತಕ್ಕಂಥದ್ದು ಮನುಷ್ಯ ತಿಂದು ಬಿಸಾಗಿರ್ತಕ್ಕಂಥ ಬೀಜ ಇದರಿಂದ ಬರ್ತಕ್ಕಂಥದ್ದಲ್ಲ ಅದು ತನ್ನದೇ ಆಗಿರ್ತಕ್ಕಂಥ ಸತ್ವದಿಂದ ಬರ್ತಕ್ಕಂಥದ್ದು ಈ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಹಾಗಾಗಿ ಹಣ್ಣು ಕಾಯಿ ಮಾಡಿಸಿಕೊಂಡ್ ಬಾ ಅಂದ್ರೆ ಬಾಳೆಹಣ್ಣು ಕಾಯಿ ಮಾಡಿಸ್ಕೊಂಡ್ ಬಾ ಅಂತಾನೆ ಅದರ್ಥ ಅದ್ರ ಹಿಂದೆ ಈ ತತ್ವ ಅಡಗಿದೆ ಬಾಳೆಹಣ್ಣಿನ ಹಿಂದೆ ಈ ತತ್ವ ಅಡಗಿದೆ ದೇವರಿಗೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಬೀಜ ಅಲ್ಲದ ನಾವು ತಿಂದು ಉಗಿದಿರ್ತಕ್ಕಂಥ ಬೀಜದಿಂದ ಬಿಟ್ಟಿರೋದಲ್ಲ ಪಕ್ಷಿಗಳು ಹಾಕಿರೋದಂತ ಸೊ ಹಾಗಾಗಿ ಬಾಳೆಹಣ್ಣು ಅದೇ ಕ್ರಮದಿಂದ ಬರ್ತದೆ ಇನ್ನು ಈ ಕಬ್ಬು ಕಬ್ಬು ಏನಿದೆ ಇಕ್ಷು ಅಂತಂತ ಅದಕ್ಕೆ ಸಂಸ್ಕೃತದಲ್ಲಿ ಇಕ್ಷು ಅಂತ ಈ ಇಕ್ಷು ಅಂಬತಕ್ಕಂಥದ್ದು ಮನುಷ್ಯನ ಕಾಮನೆಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು ಅಂತ ಅಂದರೆ ನಾವು ಜೀವನದಲ್ಲಿ ನಮಗೆ ಇರತಕ್ಕಂಥ ಬಯಕೆಗಳು ಏನಿದೆ ಆ ಬಯಕೆಗಳ ಒಂದು 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 ಪ್ರತಿಮೆ ಒಂದು ಐಡಿ ಐಡಿಯಾ ಆದರೂ ಸೊ ಅಂತಹ ಒಂದು ಬಯಕೆ ಅದಕ್ಕೆ ರಸ ಕಬ್ಬಿನ ರಸ ಅಂತಕ್ಕಂಥದ್ದು ನಾವು ಜೀವನದಲ್ಲಿ ಅಷ್ಟು ಕಷ್ಟಪಡಬೇಕು ಒಂದು ಬಯಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಕಬ್ಬಾಗಿ ಅದನ್ನು ಹಿಂಡಿ ಅದರ ರಸ ತೆಗೆದು ಅದನ್ನು ಸವಿಬೇಕು ಅಂತಂತಂದರೆ ಹಾಗಾಗಿ ಈ ಚೈತ್ರ ಮಾಸ ಬರಕ್ಕಿಂತ ಮುಂಚೆ ಬರ್ತಕ್ಕಂಥ ಚೈತ್ರ ಮಾಸ ಪರ್ಯಂತ ಬರ್ತದೆ ಈಗ ಅದು ಈ ಋತುವಿನಲ್ಲಿ ಹಿಮ ಹಿಮಂತ ಋತುವಿನಲ್ಲಿ ಅದರ ಬೆಳೆ ಬರ್ತಕ್ಕಂಥ ಮೊದಲನೇ ಬೆಳೆ ಅದು ಈ ಋತುವಿನ ಕಾರಣವೂ ಹೌದು ತತ್ವದ ಕಾರಣ ಏನು ಅಂತಂದರೆ ನಮ್ಮ ಬಯಕೆಗಳನ್ನು ಅದಕ್ಕೆ ಇಕ್ಷು ಚಾಪ ಅಂತ ಕಾಮನನ್ನು ಕರೀತಾರೆ ಚಾಪ ಅಂದರೆ ಅವನು ಬಾಣ ಬಾಣಬಿಟ್ಟು ಅಂತ ಆ ಕಬ್ಬನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡಿದ್ದಾನಂತ ಅವನು ಅಂದರೆ ಜಗತ್ತಿಗೆ ಇರ್ತಕ್ಕಂಥ ಕಾಮನೆಗಳನ್ನೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಕಾಮನೆ ಸ್ತ್ರೀ ಪುರುಷರ ಒಂದು ಕಾಮನೆಗಳು ಸೊ ಅದಕ್ಕೆ ಪ್ರತಿನಿಧಿ ಕಾಮದೇವ ಹಾಗಾಗಿ ಅವನ ಕೈಯಲ್ಲಿ ಈ ಕಬ್ಬನ್ನು ಕೊಟ್ಟಿದ್ದಾರೆ ಇಕ್ಷುಚಾಪ ಅಂತ ಹಾಗಾಗಿ ಈ ಕೃಷ್ಣನು ಅಂದರೆ ಮಹಾವಿಷ್ಣು ಇಕ್ಷುಚಾಪ ಪಿತಾ ಇಕ್ಷುಚಾಪ ಕಾಮನನ್ನು ಮಾನಸವಾಗಿ ಸೃಷ್ಟಿ ಮಾಡಿರತಕ್ಕಂಥವನು ವಿಷ್ಣು ಅಂತ ಹಾಗಾಗಿ ಅವನು ವಿಷ್ಣುವಿನ ಮಗ ಕಾಮ ಹಾಗಾಗಿ ಇಂಥ ಈ ಆದಿತ್ಯನು ವಿಷ್ಣುವಿನ ಅಂಶದಲ್ಲೇ ಇರೋದರಿಂದ ಸೂರ್ಯನ ಹಬ್ಬವೂ ಆಗಿರುವುದರಿಂದ ಈ ಇಕ್ಷು ಅಂದ್ರೆ ಕಬ್ಬಿನ ಒಂದು ಋತುವು ಆಗಿರೋದ್ರಿಂದ ಮತ್ತು ಅದಕ್ಕೆ ಎಲ್ಲ ಕಾಮನೆಗಳ ಒಂದು ಪ್ರತಿನಿಧಿತ್ವ ಅದಕ್ಕೆ ಇರೋದ್ರಿಂದ ಕಬ್ಬನ್ನು ನಾವು ದಾನ ಮಾಡಬೇಕು ನಿನ್ನ ಕಾಮನೆ ಈಡೇರಲಿ ನಿನ್ನ ಕಾಮನೆ ಈಡೇರಲಿ ಇರಲಿ ಎಲ್ಲ ಬಗೆಯ ಕಾಮನೆಗಳಿಗೆ ಈ ಕಬ್ಬಿನ ರಸ ಅದು ಒಂದು ದ್ಯೋತಕ ಅದಕ್ಕೆ ಹೀಗೆ ಅಂತ ಇನ್ನು ರಾಶಿಗಳ ಬಗ್ಗೆ ಹೇಳೋದಾದ್ರೆ ಬಹಳ ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಸಿಂಹರಾಶಿ ಈಗ ಉಳಿದಿದೆ ಸಿಂಹರಾಶಿಗೆ ಬಹಳ ಒಳ್ಳೆಯ ವರ್ಷ ಸಂಕ್ರಾಂತಿ ಫಲದಿಂದವೂ ಬದಲಾಗ್ತದೆ ಸೂರ್ಯನ ಪಥಲ ಪಥ ಬದಲಾಯಿತು ಅಂತಂದ್ರೆ ರಾಜರಾಜರ ಹೋಗ್ತದೆ ಪ್ರಪಂಚದಲ್ಲಿ ಏನೇನೋ ಬದಲಾವಣೆಗಳಾಗ್ತದೆ ಹಾಗಾಗಿ ಸಿಂಹೇಶನೇ ಮಕರದಲ್ಲಿ ಸಿಂಹೇಶನೇ ರವಿ ಸೊ ಅವನೇ ಬದಲಾಗಿ ಆಗಿ ಮುಂದುವರಿತಾ ಇರೋದರಿಂದ ಗುರುಬಲವೂ ಚೆನ್ನಾಗಿರೋದ್ರಿಂದ ಕೇಂದ್ರದಲ್ಲಿ ಶನಿಯ ಬಲವೂ ಇರೋದರಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಔದ್ಯೋಗಿಕವಾಗಿ ವ್ಯಾವಹಾರಿಕವಾಗಿ ಬಹಳ ಒಳ್ಳೆ ಇದಾಗ್ತದೆ ಸ್ವಲ್ಪ ಸ್ತ್ರೀಯರಿಗೆ ಕೆಲವು ಈ ಮದುವೆ ಶುಭ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾದೀತು ಅವರವರ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ಸಿಂಹರಾಶಿಯವರು ಮತ್ತು ಕನ್ಯಾರಾಶಿ ಕನ್ಯಾರಾಶಿಗೆ ದೇವತಾ ಕಾರ್ಯದಲ್ಲಿ ಆಸಕ್ತಿ ಬರ್ತಕ್ಕಂತಹ ಈ ಒಂದು ವರ್ಷ ಇದೆ ಸಂಕ್ರಾಂತಿ ಫಲದಲ್ಲಿ ಪಂ ಪಂಚಮೇಶನು ಅಷ್ಟಮದಲ್ಲಿ ಹೋಗಿ ಅಷ್ಟಮದಿಂದ ನವಮಕ್ಕೆ ಹೋಗ್ತಕ್ಕಂತಹ ವರ್ಷ ಕನ್ಯಾರಾಶಿಗೆ ಮತ್ತು ಷಷ್ಠದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂತಹ ಶನಿಯು ಇರ್ತಕ್ಕಂಥದ್ದು ಮತ್ತು ರವಿಯು ಪಂಚಮದಲ್ಲಿ ಇರತಕ್ಕಂಥದ್ದು ಸೊ ಹಾಗಾಗಿ ದೇವತಾ ಕಾರ್ಯದಲ್ಲಿ ಮತ್ತು ತನ್ನ ತನಗೆ ಹಿತವಾಗಿರ್ತಕ್ಕಂಥ ಕಾರ್ಯದಲ್ಲಿ ಆಸಕ್ತಿಯು ಬರ್ತಕ್ಕಂಥದ್ದು ಸ್ವಲ್ಪ ನಿಧಾನವಾಗಬಹುದು ಕೆಲವೊಂದು ವಿಷಯಗಳು ತೊಡಕಾಗಬಹುದು ಆದರೆ ಒಳ್ಳೆಯ ವರ್ಷ ಆಗಿರ್ತದೆ ರಾಶಿಯವರಿಗೆ ಇವರೂ ಕೂಡ ಶ್ರೀನಿವಾಸ ದೇವರ ಒಂದು ತುಳಸಿ ಅರ್ಚನೆಯನ್ನು ಮತ್ತು ಹನ್ನೆರಡು ದ್ವಾದಶ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಶ್ರೀನಿವಾಸ ದೇವರಿಗೆ ಇವರು ಮಾಡ್ತಾ ಹೋಗಬೇಕು ರಾಶಿ ಇನ್ನು ತುಲಾರಾಶಿ ತುಲಾ ರಾಶಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸಂಕ್ರಾಂತಿಯ ಫಲವು ಬೆರೆತಿರುತ್ತೆ ಅದರಲ್ಲಿ ದೂರ ಪ್ರಯಾಣಗಳು ಇತ್ಯಾದಿಗಳು ಜಾಸ್ತಿ ಆಗ್ತದೆ ಅದರಿಂದ ಸ್ವಲ್ಪ ದೇಹಾಲಸ್ಯ ಅಥವಾ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕೂಡ ಬರದೇ ಇರುವಂತೆ ನಿಮ್ಮನ್ನು ನೀವೇ ನೋಡ್ಕೊಳ್ಬೇಕಷ್ಟೇ ಯಾಕಂದರೆ ಕೆಲಸದ ಒತ್ತಡ ಏಳನೇ ಮನೆಯ ಗುರು ಬಿಟ್ಟು ಹೋಗ್ಬೇಕಾದ್ರೆ ಭಾರಿ ಬಿಸಿ ಭಾರಿ ಬಿಸಿ ಮಾಡಿ ಹೋಗ್ತಾನಂತೆ ಸಪ್ತಮ ಗುರು ಮತ್ತು ಪಂಚಮ ಶನಿಯು ಕೂಡ ಇವನಿಗೆ ಅನುಕೂಲಕರವೇ ಆದರೂ ಕೂಡ ಇವರಿಗೆ ರವಿಯ ವಿಶೇಷದಿಂದ ಸಾಕಷ್ಟು ಬ್ಯುಸಿ ಡೇಸ್ ಆಗುತ್ತೆ ಈ ಒಂದು ವರ್ಷ ತುಲಾರಾಶಿಯವರಿಗೆ ಇವರು ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿ ಅಥವಾ ಅವರ ಕುಲ ದೇವಿ ಯಾರಾದರೂ ಯಾರಾದರೂ ಇದ್ರೆ ಅವರ ಆರಾಧನೆಯನ್ನು ಸ್ವಲ್ಪ ಹೆಚ್ಚು ಮಾಡಿ ಪ್ರಾರ್ಥನೆಗಳನ್ನು ಹೆಚ್ಚು ಮಾಡಬೇಕು ತುಲಾ ರಾಶಿಯವರಿಗೆ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಒಬ್ಬರು ಕಾಲರ್ ಇದ್ದಾರೆ ಈಗಾಗಲೇ ರುದ್ರೇಶ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ರುದ್ರೇಶ್ ಅವರೇ ನಮಸ್ತೆ ಹಬ್ಬದ ಶುಭಾಶಯ ನಿಮಗೆ ನಿಮ್ಮ ಪ್ರಶ್ನೆ ಏನು ಕೇಳಿ ಕೇಳಿಸ

ಚಿತ್ತಾ ನಕ್ಷತ್ರ ನಕ್ಷತ್ರವಾ ಈಗ ಸದ್ಯಕ್ಕೆ ನಿಮಗೆ ನಿಮ್ ಹಿಂದೆ ಮುಂದೆ ಯಾರಾದರೂ ಮದುವೆ ಇದೆಯಾ ಅಕ್ಕನೋ ತಂಗಿಯೋ ತಮ್ಮ ಹೆಣ್ಮಕ್ಳೇನಿಲ್ಲ ಆಗಲಿ ಈಗ ಸದ್ಯದ ವರ್ಷವು ಈ ವೈವಾಹಿಕ ವಿಷಯಗಳು ಕೂಡ ಏಳಿಗೆ ಪಡೀತಕ್ಕಂತಹ ವರ್ಷವೇ ಆಗಿರುತ್ತೆ ಆದರೂ ನಿಮ್ಮ ಜಾತಕದಲ್ಲಿ ಸಪ್ತಮಾರಿಷ್ಟವು ಕುಜಾರಿಷ್ಟವು ಅಥವಾ ಶುಕ್ರಾರಿಷ್ಟವು ಅಂದರೆ ಏಳನೇ ಮನೆಯ ಅಥವಾ ಕುಜನ ಅಥವಾ ಶುಕ್ರನ ಈ ಮೂರು ಯಾವುದಾದರೂ ಒಂದು ಬಾಧೆ ಇದ್ದರೂ ಕೂಡ ಅವರಿಗೆ ವಿವಾಹದಲ್ಲಿ ತಡವಾಗ್ತಕ್ಕಂಥದ್ದು ಅಥವಾ ವಿವಾಹ ಆಗಿ ಮುರಿ ಮುರಿದು ಬೀಳ್ತಕ್ಕಂಥದ್ದು ಈ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಉಂಟು ಒಮ್ಮೆ ವಿಮರ್ಶೆ ಮಾಡಿಸಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತಿಬಂಧಕ ದೋಷಗಳಿಗೆ ನಿವಾರಣೆ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ದಯವಿಟ್ಟು ಹಬ್ಬದ ಕುರಿತಾದಂತಹ ಪ್ರಶ್ನೆಗಳು ಇರ್ಲಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಈಗ ಅರವಿಂದ್ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅರವಿಂದ್ ಅವರೇ ಹುಬ್ಳಿಯಿಂದ ಸಂಕ್ರಮಣ ಯಾವ ರೀತಿ ಪ್ರಾರಂಭ ಮಾಡಬೇಕಂತ ಕೇಳಿ ಸಂಕ್ರಮಣ ಯಾವ ರೀತಿ ಪ್ರಾರಂಭ ಮಾಡಿದ್ರೆ ಯಾವ ರೀತಿ ಪ್ರಾರಂಭ ಮಾಡಿದರೆ ಚೆನ್ನಾಗಿರುತ್ತೆ ಅಂತನಾ ಸಂಕ್ರಮಣವು ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ನಾವು ಬೆಳಗ್ಗೆ ಆದಷ್ಟು ಆದಷ್ಟು ಬೇಗ ನಾವು ಒಂದು ಎಳ್ಳಿನ ಬಿಳಿ ಎಳ್ಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ತಿಕ್ಕಿ ನಾವು ಮೈಗೆ ಹಚ್ಚಿಕೊಂಡು ಅದಕ್ಕೆ ಜಳಕ ಮಾಡೋದರಿಂದ ಅದು ಪ್ರಶಸ್ತವಾಗಿರ್ತಕ್ಕಂಥ ಆರಂಭ ಎಂಟು ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಒಳಗಡೆ ನಾವು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮಗೆ ಎಲ್ರಿಗೂ ಈ ಸ್ನಾನವನ್ನು ಮಾಡಿ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ನದಿ ಇದ್ದರೆ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು ಇನ್ನೂ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲ ಆರಂಭ ಅಂತ ಕೇಳಿದ್ರಿ ಅಥವಾ ಸಮುದ್ರ ಇದ್ದರೆ ಸಮುದ್ರ ಸ್ನಾನವೂ ಕೂಡ ನಾಳೆ ಬಹಳ ವಿಶೇಷ ಸೊ ಇದು ಆರಂಭ ಅಂತಂದರೆ ಎಳ್ಳಿನ ಸ್ನಾನವೇ ಸೂಕ್ತ ಬಹಳ ವಿಶೇಷ ಬಹಳ ವಿಶೇಷ ಫಲ ಅಂತಂತ ಅದು ಆರಂಭದ ಕೆಲಸವೇ ಆದ್ರಿಂದ ಹಾಗೆ ಮಾಡಬಹುದು ಎಸ್ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಇನ್ನು ಬಹಳಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಆದರೆ ಟ್ರೈ ಮಾಡಿ ಯಾಕಂದ್ರೆ ಹಬ್ಬದ ಕುರಿತಾದಂತಹ ಪ್ರಶ್ನೆಯೇ ಇರಲಿ ಅಂತ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಕಾರ್ಯಕ್ರಮ ಇದು ಹಬ್ಬದ ಬಗ್ಗೆ ನಿಮಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ಅದರ ಜೊತೆ ಜೊತೆಗೆ ರಾಶಿಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನುಳಿದ ರಾಶಿಗಳ ಫಲಗಳು ಏನಿರುತ್ತೆ ಅನ್ನೋದರ ಬಗ್ಗೆ ಕೂಡ ತಿಳಿಸ್ತಾರೆ ಒಂದು ಚಿಕ್ಕ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್